ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಯ್ ಸ್ನೇಹಿತರ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋ ನಾವು ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚೋತಿ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋನ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಕ್ವೀನ್ ಹಿಯೋ ವಾಂಗ್ ಓಕ್ ಸ್ಮಾರಕ ಉದ್ಯಾನವವು ಯಾವ ದೇಶದಲ್ಲಿದೆ ಕ್ವೀನ್ ಹಿಯೋ ವಾಂಗ್ ಓಕ್ ಮೆಮೋರಿಯಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಭಾರತದಲ್ಲಿದೆ ಅಯೋಧ್ಯೆಯ ಸರಯೂ ನದಿಯ ದಂಡೆ ಮೇಲಿರುವಂತಹ ರಾಮ್ಕಥಾ ಪಾರ್ಕನ್ನು ಇತ್ತೀಚೆಗೆ ನವೀಕರಣಗೊಳಿಸಿ ಉದ್ಘಾಟಿಸಲಾಗಿದೆ ಈ ನವೀಕರಣಗೊಂಡ ಉದ್ಯಾನವನ ಕ್ವೀನ್ ಹಿಯೋ ವಾಂಗ್ ಓಕ್ ಸ್ಮಾರಕ ಉದ್ಯಾನವನ ಎಂದು ಹೆಸರಿಸಲಾಗಿದೆ ರಾಣಿ ಹಿಯೋ ಹ್ವಾಂಗ್ ಓಕ್ ಕೊರಿಯಾದ ರಾಣಿಯಾಗಿದ್ದು ಅಯೋಧ್ಯೆಯ ರಾಜ ಪದ್ಮಸೇನ ಮತ್ತು ಇಂದುಮತಿಯ ಪುತ್ರಿಯಾಗಿ ಜನಿಸಿದ್ದರು ಎಂದು ನಂಬಲಾಗಿದೆ ಪದ್ಮಸೇನನು ಕೌಸಲ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ ಯಾವ ದೇಶದ ವಿರುದ್ಧದ ಕಾರ್ಯಾಚರಣೆಯ ಸ್ಮರಣಾರ್ಥವಾಗಿ ಭಾರತೀಯ ಸೇನೆಯು ಪದಾತಿ ಸೈನ್ಯದ ದಿನವನ್ನು ಆಚರಿಸುತ್ತದೆ ದಿ ಇನ್ಫ್ಯಾಂಟ್ರಿ ಡೇ ಈಸ್ ಸೆಲೆಬ್ರೇಟೆಡ್ ಬೈ ದಿ ಇಂಡಿಯನ್ ಆರ್ಮಿ ಟು ಕಮೆಮರೇಟ್ ಇಟ್ಸ್ ಆಪರೇಷನ್ ವಿಚ್ ಕಂಟ್ರಿ ಇರೋ ಉತ್ತರ ಆಪ್ಷನ್ ಎರಡು ಪಾಕಿಸ್ತಾನ ಭಾರತೀಯ ಸೇನೆಯು ಇಪ್ಪತ್ತೇಳನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಎಪ್ಪತ್ತೈದನೇ ಪದಾತಿ ದಳದ ದಿನವನ್ನು ಆಚರಿಸಿದೆ ಈ ದಿನವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಆಕ್ರಮಣದ ವಿರುದ್ಧ ಭಾರತ ಪ್ರಾರಂಭಿಸಿದಂತಹ ಕಾರ್ಯಾಚರಣೆಯನ್ನು ಸ್ಮರಿಸುತ್ತದೆ ಈ ದಿನವು ದೇಶವನ್ನು ರಕ್ಷಿಸಲು ಭಾರತೀಯ ಸೇನಾ ಯೋಧರು ಮಾಡಿದಂತಹ ತ್ಯಾಗವನ್ನು ಸ್ಮರಿಸಿಕೊಳ್ಳುತ್ತದೆ ಭಾರತ ಪಾಕಿಸ್ತಾನ ಯುದ್ಧಗಳ ಬಗ್ಗೆ ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಪಾಕಿಸ್ತಾನ ಯುದ್ಧ ಇದರಲ್ಲಿ ಗೆದ್ದಿದ್ದು ಭಾರತ ಇದು ಇದಕ್ಕೆ ಮೊದಲ ಕಾಶ್ಮೀರ ಯುದ್ಧ ಅಂತ ಕೂಡ ಕರೀತಾರೆ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ಇದರಲ್ಲಿ ಗೆಲುವು ಸಾಧಿಸಿದ್ದು ಭಾರತ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಭಾರತ ಪಾಕಿಸ್ತಾನ ಯುದ್ಧ ಇದರಲ್ಲಿ ಭಾರತದ ಗೆಲುವಾಯಿತು ಬಾಂಗ್ಲಾದೇಶದ ವಿಮೋಚನೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುದ್ಧ ಇದರಲ್ಲಿ ಭಾರತದ ಗೆಲುವಾಯಿತು ಇದನ್ನು ಕಾರ್ಗಿಲ್ ಯುದ್ಧ ಅಂತ ಕೂಡ ಕರೀತಾರೆ ಮೊಬೈಲ್ ಫೋನ್ ಬಳಸುವಂತಹ ವಿಶ್ವದ ಶೇಕಡಾವಾರು ಜನಸಂಖ್ಯೆ ಎಷ್ಟು ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್ ದಟ್ ಯೂಸಸ್ ಮೊಬೈಲ್ ಫೋನ್ ಇರೋ ಉತ್ತರ ಆಪ್ಷನ್ ಮೂರು ಅರವತ್ತೈದು ಪ್ರತಿಶತ ಸಂಶೋಧನಾ ಸಂಸ್ಥೆ ವಿಆರ್ ಸೋಶಿಯಲ್ ಡಿಜಿಟಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಕ್ಟೋಬರ್ ಗ್ಲೋಬಲ್ ಸ್ನ್ಯಾಪ್ಶಾಟ್ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ ವರದಿಯ ಪ್ರಕಾರ ವಿಶ್ವದ ಜನಸಂಖ್ಯೆಯ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಜನರು ಈಗ ಮೊಬೈಲ್ ಫೋನನ್ನು ಬಳಸ್ತಾ ಇದ್ದಾರೆ ಜಾಗತಿಕ ಮೊಬೈಲ್ ಫೋನ್ ಬಳಕೆದಾರರು ಅಕ್ಟೋಬರ್ನಲ್ಲಿ ಐದು ಪಾಯಿಂಟ್ ಎರಡು ಒಂಬತ್ತು ಶತಕೋಟಿಯನ್ನು ತಲುಪಿದ್ದಾರೆ ಮತ್ತು ಕಳೆದ ವರ್ಷದಲ್ಲಿ ಜಾಗತಿಕ ಬಳಕೆದಾರರು ಸುಮಾರು ನೂರು ಮಿಲಿಯನ್ಗಳಷ್ಟು ಹೆಚ್ಚಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಮೊದಲಾರ್ಧದಲ್ಲಿ ಜಾಗತಿಕ ಜನಸಂಖ್ಯೆಯ ಅರವತ್ತು ಪ್ರತಿಶತದಷ್ಟು ಜನ ಸಾಮಾಜಿಕ ಮಾಧ್ಯಮ ಬಳಕೆ ಮಾಡಲಿದ್ದಾರೆ ಅಂತ ವರದಿಯು ತಿಳಿಸಿದೆ ಜೈ ಭೀಮ್ ಮುಖ್ಯಮಂತ್ರಿ ಪ್ರತಿಭಾ ವಿಕಾಸ್ ಯೋಜನೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ಜೈ ಭೀಮ್ ಮುಖ್ಯಮಂತ್ರಿ ಪ್ರತಿಭಾ ವಿಕಾಸ್ ಯೋಜನಾ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಸ್ಲ್ಯಾಶ್ ಯೂನಿಯನ್ ಟೆರಿಟರಿ ಇರೋ ಉತ್ತರ ಆಪ್ಷನ್ ಮೂರು ದೆಹಲಿ ಕೇಂದ್ರಾಳಿತ ಪ್ರದೇಶ ಯುಪಿಎಸ್ಸಿ ಸಿ ಡಿ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಪ್ರವೇಶ ಬ್ಯಾಂಕಿಂಗ್ ಪರೀಕ್ಷೆಗಳು ಮ್ಯಾನೇಜ್ಮೆಂಟ್ ಶಾಲೆಯ ಪರೀಕ್ಷೆಗಳು ಕಾನೂನು ವಿಶ್ವವಿದ್ಯಾಲಯ ಪ್ರವೇಶದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲು ದೆಹಲಿ ಸರ್ಕಾರ ಜೈ ಭೀಮ್ ಮುಖ್ಯಮಂತ್ರಿ ಪ್ರತಿಭಾ ವಿಕಾಸ್ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯ ಅಡಿ ಹದಿನೈದು ಸಾವಿರ ವಿದ್ಯಾರ್ಥಿಗಳು ಕೋಚಿಂಗ್ ತರಗತಿಗಳಿಗೆ ದಾಖಲಾಗಿದ್ದಾರೆ ಇದರ ಅಡಿಯಲ್ಲಿ ಸಿ ಎಸ್ ಟಿ ಸಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ವರ್ಗಗಳಿಗೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಖಾಸಗಿ ಕೋಚಿಂಗ್ ಸೆಂಟರ್ಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ ವಾರ್ಷಿಕ ರೂಪಾಯಿ ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂತಹ ಕುಟುಂಬವು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸಹಾಯ ಮಾಡಲು ಯಾವ ಸಂಸ್ಥೆಯು ಟೋಲ್ ಫ್ರೀ ಸಹಾಯವಾಣಿಯನ್ನು ಪ್ರಾರಂಭಿಸಿದೆ ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಲಾಂಚ್ಡ್ ಎ ಟೋಲ್ ಫ್ರೀ ಲೈನ್ ಟು ಹೆಲ್ಪ್ ಗವರ್ಮೆಂಟ್ ಜಾಬ್ ಆಸ್ಪಿರಂಟ್ಸ್ ಉತ್ತರ ಆಪ್ಷನ್ ಮೂರು ಯು ಪಿ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಅಥವಾ ಇಡಬ್ಲ್ಯೂ ಎಸ್ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಹಿಂದುಳಿದ ವರ್ಗಗಳ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸಹಾಯ ಮಾಡಲು ಕೇಂದ್ರ ಲೋಕಸೇವಾ ಆಯೋಗವು ಟೋಲ್ ಫ್ರೀ ಸಹಾಯವಾಣಿಯನ್ನು ಪ್ರಾರಂಭಿಸಿದೆ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ಡಬಲ್ ಒನ್ ಏಟ್ ಸೆವೆನ್ ಡಬಲ್ ಒನ್ ಇದು ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಿದಂತಹ ಅಥವಾ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿಗಳಿಗೆ ಸಹಾಯವನ್ನು ಒದಗಿಸುತ್ತದೆ ಯು ಪಿ ಎಸ್ ಸಿ ಅಥವಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನೋಡೋದಾದರೆ ಯು ಪಿ ಭಾರತದ ಕೇಂದ್ರೀಯ ನೇಮಕಾತಿಯ ಸಾಂವಿಧಾನಿಕ ಸಂಸ್ಥೆಯಾಗಿದೆ ಇದರ ಒಂದು ಸಂವಿಧಾನದಲ್ಲಿ ಉಲ್ಲೇಖವಾಗಿರುವಂತಹ ವಿಧಿಗಳು ಏನಂದರೆ ಆರ್ಟಿಕಲ್ ಮೂರ್ನೂರ ಹದಿನೈದರಿಂದ ಮೂರ್ನೂರ ಇಪ್ಪತ್ತ್ ಮೂರರವರೆಗೆ ಯು ಪಿ ಎಸ್ ಸಿ ಬಗ್ಗೆ ತಿಳಿಸಲಾಗಿದೆ ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರುತ್ತಂದರೆ ಪಾರ್ಟ್ ಫೋರ್ಟೀನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸದಸ್ಯರ ನೇಮಕಾತಿ ಹೇಗೆ ನಡೆಯುತ್ತಂದರೆ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರನ್ನ ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಇವರ ಅಧಿಕಾರಾವಧಿ ಎಲ್ಲಿಯವರೆಗೆ ಇರುತ್ತೆ ಯು ಪಿ ಸಿಯ ಯಾವುದೇ ಸದಸ್ಯರು ಆರು ವರ್ಷಗಳ ಅವಧಿಗೆ ಅಧಿಕಾರವನ್ನು ಹೊಂದಿರುತ್ತಾರೆ ಅಥವಾ ಅವರಿಗೆ ಅರವತ್ತೈದು ವರ್ಷ ವಯಸ್ಸು ಮೀರುವರಿಗೆ ಅಧಿಕಾರವನ್ನು ಹೊಂದಿರುತ್ತಾರೆ ಟೋಟಲ್ ಆಗಿ ಆರು ವರ್ಷಗಳು ಮರು ನೇಮಕ ಲೋಕ ಲೋಕಸೇವಾ ಆಯೋಗದ ಸದಸ್ಯರಾಗಿ ಒಮ್ಮೆ ಕಚೇರಿಯನ್ನು ನಿರ್ವಹಿಸಿದ ಮೇಲೆ ಯಾವುದೇ ವ್ಯಕ್ತಿ ಆ ಕಚೇರಿಗೆ ಮರು ನೇಮಕ್ಕೆ ಅನರ್ಹರಾಗಿರುತ್ತಾರೆ ರಾಜೀನಾಮೆಯನ್ನು ಹೇಗೆ ಸಲ್ಲಿಸ್ತಾರೆ ರಾಷ್ಟ್ರಪತಿಯವರಿಗೆ ಈ ಸದಸ್ಯರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಸದಸ್ಯರ ತೆಗೆದುಹಾಕುವಿಕೆ ಅಥವಾ ಅಮಾನತು ಹೇಗೆ ನಡೆಯುತ್ತೆ ಯು ಪಿ ಅಧ್ಯಕ್ಷರು ಅಥವಾ ಯಾವುದೇ ಇತರೆ ಸದಸ್ಯರನ್ನ ಭಾರತದ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಒಂದು ಕಚೇರಿಯಿಂದ ತೆಗೆದುಹಾಕಲಾಗುತ್ತದೆ ತೆಗೆದುಹಾಕಲು ಇರುವಂತಹ ಷರತ್ತುಗಳೇನು ಸದಸ್ಯರು ದಿವಾಳಿ ಎಂದು ಪರಿಗಣಿಸಲ್ಪಟ್ಟರೆ ಅವನ ಅಥವಾ ಅವಳ ಅಧಿಕಾರಾವಧಿಯಲ್ಲಿ ಕಚೇರಿಯ ಕರ್ತವ್ಯಗಳ ಹೊರತಾಗಿ ಯಾವುದೇ ಸಂಬಳದ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೆ ಅವರನ್ನು ತೆಗೆದುಹಾಕಬಹುದು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಮನಸ್ಸು ಅಥವಾ ದೇಹದ ದೌರ್ಬಲ್ಯದ ಕಾರಣದಿಂದ ಅಧಿಕಾರದಲ್ಲಿ ಮುಂದುವರೆಯಲು ಅನರ್ಹರಾಗಿದ್ದರೆ ಅವರನ್ನು ತೆಗೆದುಹಾಕಬಹುದು ಯು ಪಿ ಸಿಯ ವೆಚ್ಚಗಳನ್ನು ಹೇಗೆ ಭರಿಸಲಾಗುತ್ತೆ ಆಯೋಗದ ಸದಸ್ಯರು ಅಥವಾ ಸಿಬ್ಬಂದಿಯ ವೇತನಗಳು ಭತ್ಯೆಗಳು ಮತ್ತು ಪಿಂಚಣಿಗಳನ್ನು ಭಾರತದ ಕನ್ಸಾಲಿಡೇಟೆಡ್ ಫಂಡ್ ಅಥವಾ ಭಾರತದ ಏಕೀಕೃತ ನಿಧಿಯಿಂದ ವಿಧಿಸಲಾಗುತ್ತದೆ ಆಮೇಲೆ ಯು ಪಿ ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ ನೇರವಾಗಿ ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತದೆ ಸಂಸತ್ತಿಗೆ ಅಲ್ಲ ಭೂವಿಜ್ಞಾನ ಉಪಗ್ರಹ ಗುವಾಂಗ್ಮು ಯಾವ ದೇಶಕ್ಕೆ ಸಂಬಂಧಿಸಿದೆ ಆರ್ಥ್ ಸೈನ್ ಸ್ಯಾಟಲೈಟ್ ಗುವಾಂಗ್ಮು ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಇರ ಉತ್ತರ ಆಪ್ಷನ್ ಒಂದು ಚೀನಾ ದೇಶಕ್ಕೆ ಸಂಬಂಧಿಸಿದೆ ಚೀನಾ ದೇಶವು ತನ್ನ ಉತ್ತರ ಶಾಂಗ್ಸಿ ಪ್ರಾಂತ್ಯದ ತಯುವಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಭೂ ವಿಜ್ಞಾನ ಉಪಗ್ರಹವಾದಂತಹ ಗುವಾಂಗ್ಮು ಅನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದೆ ಈ ಉಪಗ್ರಹವನ್ನು ಲಾಂಗ್ ಮಾರ್ಚ್ ಸಿಕ್ಸ್ ಕ್ಯಾರಿಯರ್ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದೆ ಇದು ವಿಶ್ವದ ಮೊದಲ ಬಾಹ್ಯಾಕಾಶ ವಿಜ್ಞಾನ ಉಪಗ್ರಹವಾಗಿದ್ದು ಸುಸ್ಥಿರ ಅಭಿವೃದ್ಧಿಗಾಗಿ ವಿಶ್ವಸಂಸ್ಥೆಯ ಎರಡು ಸಾವಿರದ ಮೂವತ್ತರ ಕಾರ್ಯಕ್ರಮಕ್ಕೆ ಸೇವೆ ಸಲ್ಲಿಸಲು ಚೀನಾ ಇದನ್ನು ಸಮರ್ಪಿಸಿದೆ ಆಯುಷ್ಮಾನ್ ಸಿಎಪಿಎಫ್ ಆರೋಗ್ಯ ಯೋಜನೆಯನ್ನ ಯಾರು ಉದ್ಘಾಟಿಸಿದರು ಹೂ ಇನಾಗ್ರೇಟೆಡ್ ಆಯುಷ್ಮಾನ್ ಸಿಎಪಿಎಫ್ ಹೆಲ್ತ್ ಸ್ಕೀಮ್ ಇರೋ ಉತ್ತರ ಆಪ್ಷನ್ ಎರಡು ಅಮಿತ್ ಶಾ ಕೇಂದ್ರ ಸರ್ಕಾರವು ಆಯುಷ್ಮಾನ್ ಸಿಎಪಿಎಫ್ ಆರೋಗ್ಯ ರಕ್ಷಣೆ ಯೋಜನೆಯ ಒಂದು ಪ್ರಯೋಜನಗಳನ್ನ ಎಲ್ಲ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಥವಾ ಸಿ ಎ ಪಿ ಎಫ್ ಸಿಬ್ಬಂದಿಗಳಿಗೆ ವಿಸ್ತರಿಸಲಾಗುವುದಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಈ ಯೋಜನೆಯ ಅಡಿಯಲ್ಲಿ ಸಿ ಎ ಪಿ ಎಫ್ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳು ಆಯುಷ್ಮಾನ್ ಭಾರತ್ ಪಿ ಎಂ ಜೆ ಎ ವೈ ಅಡಿಯಲ್ಲಿ ಬರುವಂತಹ ಆಸ್ಪತ್ರೆಗಳಾದ್ಯಂತ ನಗದುರಹಿತ ಒಳರೋಗಿ ಮತ್ತು ಹೊರರೋಗಿ ಆರೋಗ್ಯ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಯಾರು ಯೋಜನೆಯ ಅಡಿ ಒಳಪಡುತ್ತಾರೆ ಇದು ಎಲ್ಲ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಅಥವಾ ಸಿ ಎ ಪಿ ಎಫ್ಗಳ ಅಧಿಕಾರಿಗಳು ಮತ್ತು ಸೇವೆ ಸಲ್ಲಿಸುತ್ತಿರುವಂತಹ ಸಿಬ್ಬಂದಿಗಳು ಮತ್ತು ಏಳು ಪಡೆಗಳಾದಂತಹ ಗಡಿ ಭದ್ರತಾ ಪಡೆ ಅಸ್ಸಾಂ ರೈಫಲ್ಸ್ ಸಶಸ್ತ್ರ ಸೀಮಾ ಬಲ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಮತ್ತು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಗಳನ್ನು ಇದು ಒಳಗೊಳ್ಳುತ್ತದೆ ಪಿ ಎಂ ಜೆ ಎ ವೈ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಇದು ರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ವಿಮಾ ನಿಧಿಯಾಗಿದ್ದು ಭಾರತದಲ್ಲಿ ಕಡಿಮೆ ಆದಾಯ ಹೊಂದಿರುವವರಿಗೆ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಈ ಯೋಜನೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಿದೆ ಎಐ ಇನೋವೇಟ್ ಎಂಬ ಸ್ಟಾರ್ಟ್ಅಪ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಂತಹ ಸಂಸ್ಥೆ ಯಾವುದು ವಿಚ್ ಇನ್ಸ್ಟಿಟ್ಯೂಷನ್ ಲಾಂಚ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನೋವೇಟ್ ಸ್ಟಾರ್ಟ್ಅಪ್ ಪ್ರೋಗ್ರಾಂ ಇರೋ ಉತ್ತರ ಆಪ್ಷನ್ ಒಂದು ಮೈಕ್ರೋಸಾಫ್ಟ್ ಟೆಕ್ ದೈತ್ಯ ಮೈಕ್ರೋಸಾಫ್ಟ್ ಎಐ ಇನ್ನೋವೇಟ್ ಎಂಬ ಸ್ಟಾರ್ಟ್ಅಪ್ ಪ್ರೋಗ್ರಾಂ ಅನ್ನ ಎಐ ಪ್ಲೇಬುಕ್ ಜೊತೆಗೆ ಪ್ರಾರಂಭಿಸಿದೆ ಇದು ದೇಶದಲ್ಲಿನ ಸ್ಟಾರ್ಟ್ಅಪ್ಗಳು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡ್ ಸಾವಿರದ ಇಪ್ಪತ್ತರ ನಾಸ್ಕಾಂ ಡೇಟಾ ಪ್ರಕಾರ ಕೃತಕ ಬುದ್ಧಿಮತ್ತೆಯು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಆರ್ಥಿಕತೆಗೆ ಐದುನೂರು ಶತಕೋಟಿ ಡಾಲರ್ ಸೇರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ದೇಶದ ಜಿಡಿಪಿಗೆ ಹತ್ತು ಪ್ರತಿಶತದಷ್ಟು ಕೊಡುಗೆಯನ್ನು ನೀಡುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ಮುಖ್ಯಮಂತ್ರಿ ಪಡಿತರ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ರೇಷನ್ ಆಪ್ಕೆ ದ್ವಾರ್ ಯೋಜನಾ ಯೋಜನೆಯನ್ನು ಜಾರಿ ಮಾಡಿದಂತಹ ರಾಜ್ಯ ಯಾವುದು ಮಧ್ಯಪ್ರದೇಶ ವಿಶ್ವ ನ್ಯಾಯ ಯೋಜನೆ ಅಥವಾ ಡಬ್ಲ್ಯೂಜೆ ಪಿಯ ರೂಲ್ ಆಫ್ ಲಾ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಸ್ಥಾನ ಎಷ್ಟು ಎಪ್ಪತ್ತೊಂಬತ್ತನೇ ಸ್ಥಾನ ವಿಶ್ವ ಸುನಾಮಿ ಜಾಗೃತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ ನವೆಂಬರ್ ಐದರಂದು ಸುದ್ದಿಯಲ್ಲಿರುವಂತಹ ಲ್ಯಾಂಡ್ ಸ್ಯಾಟ್ ನೈನ್ ಉಪಗ್ರಹ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಮೆರಿಕಕ್ಕೆ ಸಂಬಂಧಿಸಿದೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಪ್ರತಿಷ್ಠಿತ ತೇನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಸರ್ವೇಶ್ ದದ್ವಾಲ್ ಮತ್ತು ಅಮಿತ್ ಬಿಶ್ ಅವರು ಪಡೆದಿದ್ದಾರೆ ಸೆನೆಗಲ್ ದೇಶದ ರಾಜಧಾನಿ ಯಾವುದು ಡಾಕರ್ ಭಾರತ ಹಾಗೂ ಸೆನೆಗಲ್ ನಡುವೆ ಇತ್ತೀಚೆಗೆ ಆರೋಗ್ಯ ಮತ್ತು ಔಷಧದ ಮೇಲೆ ತಿಳುವಳಿಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಇದು ಕರೆಂಟ್ ಫೆಸಲಿದೆ ಜಗತ್ತಿನ ಮೊದಲ ಕೊರೋನಾ ತಡೆ ಮಾತ್ರೆಯ ಬಳಕೆಗೆ ಬ್ರಿಟನ್ ಅನುಮೋದನೆ ನೀಡಿದೆ ಈ ಮಾತ್ರೆಯ ಹೆಸರು ಏನು ಮನ್ನು ಪಿರಾವಿರ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಜಾರಿಯಾದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಯಾಕೆ ಇದು ಕರೆಂಟ್ ಎಫೆಸಲಿದೆ ಸಂತ್ರಸ್ತರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಎಂಬ ಒಂದೇ ಕಾರಣಕ್ಕೆ ಎಲ್ಲ ಪ್ರಕರಣಗಳಲ್ಲೂ ಎಸ್ ಟಿ ದೌರ್ಜನ್ಯ ಕಡೆ ಕಾಯ್ದೆಯನ್ನು ಅನ್ವಯಿಸುವುದಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ಅಭಿಪ್ರಾಯಪಟ್ಟಿದೆ ಯು ಎ ಯಿಂದ ಗೋಲ್ಡನ್ ವೀಸಾ ಪಡೆದಂತಹ ಮೊದಲ ತಮಿಳು ನಟಿಯಾರು ತ್ರಿಷಾ ಕೃಷ್ಣನ್ ನಿನ್ನೆ ಪ್ರಶ್ನೆಗಳ ಉತ್ತರಗಳು ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು ಅದ್ವೈತ ಸಿದ್ಧಾಂತ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರುವಂತಹ ರಾಚೆಸ್ಟಸ್ ಪೊನ್ಮುಡಿ ಯಾವ ಜಾತಿಗೆ ಸೇರಿದೆ ಕಪ್ಪೆ ಜಾತಿಗೆ ಸೇರಿದೆ ನಿಮಗಾಗಿ ಪ್ರಶ್ನೆಗಳು ಕ್ವೀನ್ ಹಿಯೋ ಹಾಂಗ್ ಓಕೆ ಸ್ಮಾರಕ ಉದ್ಯಾನವನ ಯಾವ ನದಿ ದಂಡೆ ಮೇಲಿದೆ ವಿಶ್ವ ಸುನಾಮಿ ಜಾಗೃತಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಸರಿಯಾಗಿ ನಿಮ್ಮ ಉತ್ತರಗಳನ್ನು ಆಕ್ಟಿವ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀರಂತ ಆಮೇಲೆ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ನ ಒಂದು ಮಂತ್ಲಿ ಮ್ಯಾಗ್ಝಿನ್ ಅಥವಾ ಒಂದು ಮಾಸಿಕ ಪತ್ರಿಕೆಯಾಗಿರುವಂತಹ ನವೆಂಬರ್ ಮಾಸಿಕ ಪತ್ರಿಕೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಇದರ ಬೆಲೆ ಕೇವಲ ನಲವತ್ತು ರೂಪಾಯಿಗಳು ಇದರಲ್ಲಿ ಅಕ್ಟೋಬರ್ ತಿಂಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನು ಕವರ್ ಮಾಡಲಾಗಿದೆ ಮಾಹಿತಿಗಳನ್ನು ದಿ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಪಿ ಐ ಬಿ ಜಿ ಕೆ ಟುಡೇ ಪ್ರಜಾವಾಣಿ ವಿಜಯವಾಣಿ ವಿಜಯ್ ಕರ್ನಾಟಕ ಕನ್ನಡಪ್ರಭ ಮುಂತಾದ ವೆಬ್ಸೈಟ್ಗಳು ನ್ಯೂಸ್ ಪೇಪರ್ಗಳಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳ ಮಾದರಿಯಲ್ಲಿ ಮ್ಯಾಗ್ಝಿನ್ ರೂಪದಲ್ಲಿ ಕೊಡಲಾಗಿದೆ ಮ್ಯಾಗ್ಜಿನ್ಗಳು ಎಲ್ಲೆಲ್ಲಿ ಲಭ್ಯ ಇರುತ್ತೆಂದರೆ ಧಾರವಾಡದ ವಿರಾಜ್ ಬುಕ್ ಹೌಸ್ ನಳಂದ ಬುಕ್ ಹೌಸ್ ಸಿದ್ದೇಶ್ವರ್ ಬುಕ್ ಹೌಸ್ ಬಿಜಾಪುರದ ಸಾಯಿ ಬುಕ್ ಹೌಸ್ ಪ್ರಗತಿ ಬುಕ್ ಹೌಸ್ ಈಶ್ವರ್ ಸಾದಿಕ್ ಜೆರಾಕ್ಸ್ ಅಮೋಘ ಸ್ಟೋರ್ಸ್ ಸ್ಟೋರ್ಸ್ನಲ್ಲಿ ಲಭ್ಯ ಇರುತ್ತೆ ಆಮೇಲೆ ಉಳಿದಂತೆ ಗಳು ಬೆಂಗಳೂರಿನಲ್ಲಿ ದಾವಣಗೆರೆ ಚಿಕ್ಕಮಗಳೂರು ಚಿತ್ರದುರ್ಗ ಎಲ್ಲ ಕಡೆ ಲಭ್ಯ ಇರುತ್ತೆ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು ಆಮೇಲೆ ಬೆಂಗಳೂರಿನ ಉಜ್ವಲ ಬುಕ್ ಹೌಸ್ ತುಮಕೂರಿನ ನಮನ ಬುಕ್ ಹೌಸ್ ಆಮೇಲೆ ಆನ್ಲೈನ್ ಮೂಲಕ ಯಾರು ಖರೀದಿಸ್ತೀರ ಕೆ ಪಿ ಎಸ್ ಸಿ ವಾಣಿ ವೆಬ್ಸೈಟ್ನಲ್ಲೂ ಕೂಡ ನೀವು ಮ್ಯಾಗ್ಝಿನ್ಗಳನ್ನು ಮನೆಗೆ ತರಿಸ್ಕೊಳ್ಬೋದಾಗಿದೆ ಮೈಸೂರಿನಲ್ಲೂ ಕೂಡ ಮೈಸೂರಿನ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಮ್ಯಾಗ್ಝಿನ್ಗಳು ಲಭ್ಯ ಇದೆ ಸ್ಕ್ರೀನ್ ಮೇಲೆ ಸಂಬಂಧಪಟ್ಟಂತಹ ಒಂದು ನಂಬರ್ಗಳಿವೆ ಸ್ಟೋರ್ಗಳದ್ದು ಸ್ಟಾಲ್ಗಳದ್ದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮ್ಯಾಗ್ಝಿನ್ಗಳನ್ನು ಪಡೆಯಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಮೆಸೇಜ್ ಮಾಡಿ ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದವರಿಗೆ ಎಲ್ಲ ಚಾನಲ್ಗಳು ಗ್ರೂಪ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ಜಾಯ್ನ್ ಆಗಿ ಧನ್ಯವಾದ